ಗೋಬಿ ಮಂಚೂರಿ ಕಬಾಬ್ ಇನ್ ಮುಂದೆ ಬ್ಯಾನ್. ಇದೇ ಹೊತ್ತಿನ ವಿಶೇಷ. ನಾನು ಮಹಾಂತೇಶ. ವೀಕ್ಷಕರೇ, ಕಬಾಬ್, ಕಾಟನ್ ಕ್ಯಾಂಡಿ ಈ ಪದಾರ್ಥಗಳು ಇನ್ ಮುಂದೆ ಬ್ಯಾನ್ ಆಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ. ಈ ಒಂದು ವಿಷಯನ ತಮ್ಗೆ ಹೇಳಲೇಬೇಕಾಗತ್ತೆ. ಅದು ಏನು ಅಂತ ಹೇಳಿದ್ರೆ, ಗೋಬಿ ಮಂಚೂರಿ ಮತ್ತು ಕಬಾಬ್ ನಿಂದ ಕ್ಯಾನ್ಸರ್ ಬರುತ್ತೆ ಅನ್ನುವಂತಹ ಮಾತುಗಳು ಆಡ್ತಾ ಇದೆ. ಅಷ್ಟಕ್ಕೂ ಗೋಬಿ ಮಂಚೂರಿ ಮತ್ತು ಕಬಾಬ್ ನಿಂದ ಕ್ಯಾನ್ಸರ್ ಬರುವಂತದ್ದಲ್ಲ, ಗೋಬಿ ಮಂಚೂರಿ ಮತ್ತು ಕಬಾಬ್ ನಲ್ಲಿ ಮಿಕ್ಸ್ ಮಾಡುವಂತಹ ಒಂದು ಆಹಾರ ಪದಾರ್ಥ ಇದೆ, ಆ ಪದಾರ್ಥದಿಂದ ಕ್ಯಾನ್ಸರ್ ಉಂಟಾಗತ್ತೆ ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಇನ್ ಮುಂದೆ ಗೋಬಿ ಮಂಚೂರಿ, ಕಬಾಬ್ ಮತ್ತೆ ಆ ಯಾವ ಪದಾರ್ಥ ಹೇಳಿದ್ವಲ್ಲ, ಆ ಪದಾರ್ಥವನ್ನು ಯಾವುದಕ್ಕೆಲ್ಲ ಮಿಕ್ಸ್ ಮಾಡ್ತಾರೆ, ಅವೆಲ್ಲ ಆಹಾರ ಪದಾರ್ಥಗಳು ಇನ್ ಮುಂದೆ ಬ್ಯಾನ್ ಆಗ್ತಾ ಇದೆ. ಹಾಗಾದ್ರೆ ಆ ಆಹಾರ ಪದಾರ್ಥ ಯಾವುದು? ಈ ಗೋಬಿ ಮಂಚೂರಿಗೆ ಮತ್ತು ಕಬಾಬ್ಗೆ ಏನ್ ಮಿಕ್ಸ್ ಮಾಡ್ತಾರೆ? ಎಸ್, ಹೇಳ್ತೀವಿ ಕೇಳಿ. ರೋಡಮನ್ ಬಿ ಅನ್ನುವಂತಹ ಒಂದು ಆಹಾರ ಪದಾರ್ಥವನ್ನ ಇದರಲ್ಲಿ ಮಿಕ್ಸ್ ಮಾಡ್ತಾರೆ. ಈ ರೋಡಮನ್ ಬಿ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ಕೆಂಪು ಅಥವಾ ಗುಲಾಬಿ ಬಣ್ಣದಲ್ಲಿ ಇರುವಂತಹ ಇದೊಂದು ಆಹಾರ ಪದಾರ್ಥ ಆಗಿರುತ್ತೆ. ಇದು ಒಂದು ಕೆಮಿಕಲ್, ಇದು ಆಹಾರ ಪದಾರ್ಥ ಅನ್ನೋಕ್ಕಿಂತ ಇದು ಒಂದು ಕೆಮಿಕಲ್ ಅಂತಾನೆ ಹೇಳ್ಬೋದು. ರೋಡಮನ್ ಬಿ ಅಥವಾ ಆರ್ ಎಚ್ ಬಿ ಅಂತ ಹೇಳಿದಕ್ಕೆ ಕರೀತಾರೆ. ಹಾಗಾಗಿ ಇದನ್ನ ಹೆಚ್ಚಾಗಿ ಗೋಬಿ ಮಂಚೂರಿ, ಕಬಾಬ್ ಮತ್ತೆ ನಾವೆಲ್ಲ ಚಿಕ್ಕವರಿದ್ದಾಗ ತಿಂತ ಇದ್ವಿ, ಏನಂದ್ರೆ ಬೊಂಬೆ ಮಿಠಾಯಿ ಅಥವಾ ಏನು ಐಸ್ ಕ್ಯಾಂಡಿ. ಈಗ ಐಸ್ ಕ್ಯಾಂಡಿಯಲ್ಲಿ ಬಣ್ಣದ ನೀರನ್ನ ಅಂದ್ರೆ ಹಾಕಿ ಕೊಡ್ತಾರೆ, ಐಸ್ಗೆ ಐಸ್ ಗಡ್ಡೆಗೆ ಬಣ್ಣದ ನೀರನ್ನ ಹಾಕಿ ಏನು ಕೊಡ್ತಾರೆ, ಅದು ಕೂಡ ನಾವು ರೋಡಮನ್ ಬಿ ಅಂತ ಕರಿತೀವಿ. ಅದೇ ಕೆಮಿಕಲ್, ಅದೊಂದು ರಾಸಾಯನಿಕ ಪದಾರ್ಥ. ಹಾಗಾಗಿ ಈ ರಾಸಾಯನಿಕ ಪದಾರ್ಥವನ್ನ ಹಾಕಿ ಬಳಸುವಂತಹ ಯಾವೆಲ್ಲ ಸಿಹಿ ತಿಂಡಿಗಳಾಗಿರಬಹುದು, ಏನು ಆಹಾರ ಪದಾರ್ಥಗಳಿದೆ, ಅವುಗಳೆಲ್ಲ ಕೂಡ ಬ್ಯಾನ್ ಮಾಡುವಂತಹ ನಿರ್ಧಾರಕ್ಕೆ ಇದೀಗ ಕರ್ನಾಟಕ ಸರ್ಕಾರ ಬಹಳಷ್ಟು ಗಂಭೀರವಾಗಿ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅದರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಕೆಲವು ವರ್ಷಗಳ ಹಿಂದೆ ಏನ್ ಮಾಡಿದ್ರು ಅಂದ್ರೆ, ಪುದುಚೇರಿ ಮತ್ತು ತಮಿಳುನಾಡಲ್ಲಿ ಏನ್ ಮಾಡಿದ್ರು, ಈ ಒಂದು ಕಬಾಬ್ ಆಗಿರ್ಬೋದು, ಗೋಬಿ ಮಂಚೂರಿ ಆಗಿರ್ಬೋದು ಬ್ಯಾನ್ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕೆಮಿಕಲ್ ಅನ್ನ ಅದರಲ್ಲಿ ಬಳಸ್ತಾರೆ ಅಂತ ಹೇಳಿ. ಹಾಗಾದ್ರೆ ಈ ಕೆಮಿಕಲ್ ಇಂದ ಏನಾಗುತ್ತೆ ಅಂತ ಹೇಳಿದ್ರೆ, ಕ್ಯಾನ್ಸರ್ ಕಾರಕ ಆಗುತ್ತೆ ಅಂತ ಹೇಳುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಮತ್ತು ಅದು ವೈಜ್ಞಾನಿಕವಾಗಿಯೂ ಕೂಡ ಪ್ರೂವ್ ಆಗಿರುವಂತಹದ್ದು. ಈ ರೋಡಮನ್ ಬಿ ಮತ್ತು ಆರ್ ಎಚ್ ಬಿ ಅನ್ನುವಂತಹ ಆಹಾರ ಪದಾರ್ಥವನ್ನ ಯಾವ ಪದಾರ್ಥಗಳಲ್ಲಿ ಬಳಸ್ತೇವೆ ಮತ್ತು ನಿರಂತರವಾಗಿ ನಿಯಮಿತವಾಗಿ ಅದನ್ನು ತಿನ್ನುವವರು ಕ್ಯಾನ್ಸರ್ಗೆ ತುತ್ತಾಗ್ತಾರೆ ಅಂತ ಹೇಳಿ, ಅದರ ಜೊತೆಗೆ ಯಾವೆಲ್ಲ ಕಾಯಿಲೆಗಳು ಉಂಟಾಗಬಹುದು, ಮೆದುಳಿಗೂ ಕೂಡ ಅದರಿಂದ ಹಾನಿ ಆಗತ್ತೆ. ಮೆದುಳಿನಲ್ಲಿರ್ತಕ್ಕಂತಹ ಗ್ರಂಥಿಗೆ ಆಗಿರ್ಬೋದು, ಮೆದುಳಿನಲ್ಲಿರ್ತಕ್ಕಂತಹ ಏನು ಯಾವೆಲ್ಲ ನಮ್ಮ ಭಾಗಗಳಿದೆ ಅವುಗಳಿಗೆ ತೊಂದರೆ ಆಗತ್ತೆ. ಜೊತೆಗೆ ಮೆದುಳಿಗೆ ಸಂಪರ್ಕವನ್ನು ಕಲ್ಪಿಸುವಂತಹ ಬೆನ್ನು ಹುರಿಗೂ ಕೂಡ ಅದರಿಂದ ಹಾನಿ ಉಂಟಾಗತ್ತೆ ಅಥವಾ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋ ಉದ್ದೇಶದಿಂದಾಗಿ ಇದನ್ನ ಮಾಡ್ತಾರೆ. ಎಷ್ಟೋ ಜನರಿಗೆ ಅನಿಸ್ಬೋದು, ಗೋಬಿ ಮಂಚೂರಿ ಕಬಾಬ್ ಯಾರಿಗೆ ತಾನೇ ಇಷ್ಟ ಇಲ್ಲ, ಬಹಳಷ್ಟು ಹೆಸರು ಕೇಳಿದ್ರೆ ಸಾಕು ಬಾಯಲ್ಲಿ ನೀರು ಬರುತ್ತೆ, ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ನಾವೆಲ್ಲಾದ್ರೂ ಹೊರಗಡೆ ರಸ್ತೆಯಲ್ಲಿ ತಿರುಗಾಡ್ಲಿಕ್ಕೆ ಹೋದ್ರೆ ಅಥವಾ ಏನಾದರೂ ಫ್ಯಾಮಿಲಿ ಸಮೇತ, ಕುಟುಂಬ ಸಮೇತ ಎಲ್ಲಿಗಾದ್ರೂ ಹೊರಗಡೆ ಏನೋ ಜಾಲಿ ಮಾಡ್ಲಿಕ್ಕಂತ ಹೋದ್ರೆ, ಅಲ್ಲಿ ರೋಡ್ ಬದಿಯಲ್ಲಿರ್ತಕ್ಕಂಥ ಅಂಗಡಿಗಳಲ್ಲಿ ನಾವು ಸರ್ವೇ ಸಾಮಾನ್ಯವಾಗಿ ಗೋಬಿ ಮಂಚೂರಿಯನ್ನು ತಿಂದೇ ತಿಂತೀವಿ. ಗೋಬಿ ಮಂಚೂರಿ, ಪಾನಿಪುರಿ, ಕಬಾಬು ಇತ್ಯಾದಿಗಳನ್ನ ತಿಂತೀವಿ. ಐಸ್ ಕ್ಯಾಂಡಿಗಳಲ್ಲೆಲ್ಲಾದರೂ ಸೈಕಲಲ್ಲಿ ಮಾರ್ತಾ ಹೋಗ್ತಕ್ಕಂಥ ಐಸ್ ಕ್ಯಾಂಡಿಗಳನ್ನಾದರೂ ತಿನ್ನುವಂಥ ಅಭ್ಯಾಸ ಎಷ್ಟೇ ದೊಡ್ಡ ಶ್ರೀಮಂತನಾದರೂ ಕೂಡ ಇವತ್ತಿಗೂ ಕೂಡ ಬಡವನಾದರೂ ಕೂಡ ಅದೊಂದು ರೀತಿಯಲ್ಲಿ ತಿನ್ನುವಂತಹ ಅಭ್ಯಾಸ ಇದ್ದೇ ಇರುತ್ತೆ. ಹಾಗಾಗಿ ಇನ್ ಮುಂದೆ ಕರ್ನಾಟಕದಲ್ಲಿ ಗೋಬಿ ಮಂಚೂರಿ ಆಗಿರಬಹುದು, ಕಬಾಬ್ ಆಗಿರಬಹುದು, ಕಾಟನ್ ಕ್ಯಾಂಡಿ ಅಂತ ಕರಿತೀವಿ, ಇವುಗಳು ಬ್ಯಾನ್ ಆಗತ್ತೆ ಅನ್ನುವಂತಹ ನಿರ್ಧಾರಕ್ಕೆ ಇದೀಗ ಬಹಳಷ್ಟು ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಹೇಗೆ ಇದರ ಪತ್ತೆ ಹಚ್ಚಿದ್ರು? ನಮ್ಮಲ್ಲಿ ಒಂದು ಕರ್ನಾಟಕ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಅನ್ನುವಂತಹ ಒಂದು ನಿಗಮ ಇದೆ, ಏನು ಒಂದು ಇಲಾಖೆ ಇದೆ. ಆ ನಿಗಮ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಯಾವೆಲ್ಲ ದೇಹದ ಮೇಲೆ ಹಾನಿಕಾರಕ ಆಗತ್ತೆ ಅವುಗಳನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಇದು ಮಾಡುತ್ತೆ. ಹಾಗಾಗಿ ಕರ್ನಾಟಕದ ಈ ಒಂದು ನಿಗಮ ಏನಿದೆ, ಆಹಾರ ಸುರಕ್ಷತಾ ಏನು ಇಲಾಖೆ ಇದೆ ಅಲ್ವಾ, ಅವ್ರು ಏನ್ ಮಾಡಿದ್ದಾರೆ, ಮದುವೆ ಮನೆಗಳಲ್ಲಿ ಆಗಿರಬಹುದು, ಮಾಲ್ಗಳಲ್ಲಿ ಆಗಿರಬಹುದು, ಉದ್ಯಾನವನ ಏನು ಪಾರ್ಕ್ಗಳಲ್ಲಿ ಆಗಿರಬಹುದು, ಮತ್ತು ಆಹಾರ ಮೇಳಗಳು ಅಂತ ಏನು ನಡೆಯುತ್ತೆ ಅಲ್ಲೆಲ್ಲಾ ಕಡೆಯವರು ಹೋಗಿ ಬಹುತೇಕ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. ಆ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ರಲ್ಲಿ ಅಂದ್ರೆ 170ಕ್ಕೂ ಅಧಿಕ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ. 170 ಕಡೆಗಳಲ್ಲಿ ಅಂದ್ರೆ 170 ಕಡೆಗಳಲ್ಲಿ ಒಂದಿಷ್ಟು ಸ್ಯಾಂಪಲ್ ಪೀಸ್ಗಳನ್ನ, ಗೋಬಿ ಮಂಚೂರಿ ಆಗಿರ್ಬೋದು, ಕಬಾಬನ್ ಆಗಿರ್ಬೋದು, ತೆಗೆದುಕೊಂಡು ಚೆಕ್ ಮಾಡಿದಾಗ ಬಂದಂತಹ ರಿಸಲ್ಟ್ ಏನಂತ ಹೇಳಿದ್ರೆ, 170ರಲ್ಲಿ 100 ಕಡೆಗಳಲ್ಲಿ ಇದು ಪ್ರೂವ್ ಆಗಿದೆ. ಅಂದ್ರೆ ಆ ರೋಡಮನ್ ಬಿ ಅಥವಾ ಆರ್ ಎಚ್ ಬಿ ಅನ್ನುವಂತಹ ಕೆಮಿಕಲ್ ಅಥವಾ ರಾಸಾಯನಿಕವನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿ. ಹಾಗಾದ್ರೆ ಈ ರೋಡಮನ್ ಬಿ ಅಥವಾ ಆರ್ ಎಚ್ ಬಿ ಅನ್ನು ಯಾವ್ದ್ರಲ್ಲಿ ಬಳಸ್ತಾರೆ? ಸರಳವಾಗಿ ನಿಮ್ಗೆ ಗಮನಕ್ಕೆ ಬರುವುದಾದ್ರೆ ನಾನು ಹೇಳ್ತಾ ಇದ್ದೀನಿ,
ಯಾವುದೆಲ್ಲ ಬಣ್ಣ ಬರುತ್ತೆ, ಕಾಗದದ ಬಣ್ಣಗಳೇನು ಬರುತ್ತೆ ಅವುಗಳಲ್ಲಿ, ಇನ್ನು ಜವಳಿ ಉದ್ಯಮ ಅಂದರೆ ಸೀರೆ ಏನು ಮಾಡ್ತಾ ಇದ್ದಾರೆ, ಸೀರೆ ಅಥವಾ ವಸ್ತ್ರಗಳನ್ನು ಮಾಡ್ತಾರಲ್ವಾ, ಏನು ಬಟ್ಟೆಗಳನ್ನು ತಯಾರಿಸಲು ಕೂಡ ಆ ಬಣ್ಣವನ್ನು ಉಪಯೋಗ ಮಾಡ್ತಾರೆ. ಇನ್ನು ಕೆಂಪು ಮೆಣಸಿನಕಾಯಿ ಏನಿರುತ್ತೆ ಗೊತ್ತಾ ನಿಮಗೆ, ಬಣ್ಣ ಅಂದರೆ ತುಂಬ ಕೆಂಪು ಬರುವಂತಹ ಏನು ಮೆಣಸಿನಕಾಯಿಗಳಿರ್ತದಲ್ವ ಅವುಗಳಿಗೂ ಕೂಡ ಇದನ್ನು ಬಳಕೆ ಮಾಡ್ತಾರೆ. ಇನ್ನೊಂದು ಏನಂತ ಹೇಳಿದ್ರೆ ಈ ಮೆಣಸಿನ ಪುಡಿ ಇರುತ್ತಲ್ವ, ನಾವು ಮೆಣಸಿನ ಪುಡಿಯನ್ನು ಈಗ ರೆಡಿಮೇಡ್ ಆಗಿ ಈಗ ಅಂಗಡಿಗಳೆಲ್ಲ ತರ್ತೀವಿ. ಮೊದಲನೇ ರೀತಿಯಲ್ಲಿ ಮನೆಗಳಲ್ಲಿ ನಾವು ಈಗ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅರ್ದು ಅಥವಾ ರುಬ್ಬಿ ಆ ಥರ ಮಾಡುವಂಥದ್ದು ಈಗ ಬಹಳ ಕಮ್ಮಿ ಆಗಿದೆ. ಹಾಗಾಗಿ ಈಗ ಎಲ್ಲ ರೆಡಿಮೇಡ್ ಫುಡ್ಗಳಂತೆ ನಾವು ಮೆಣಸಿನ ಪುಡಿಗಳು ಕೂಡ ಪ್ಯಾಕೆಟ್ಗಳು ನಮ್ಗೆ ಅಂಗಡಿಯಲ್ಲಿ ಸಿಗುತ್ತೆ. ಅದರ ಬಣ್ಣ ಕೂಡ ನೋಡಿ ನೀವು ಎಷ್ಟು ಕೆಂಪಾಗಿರುತ್ತೆ, ಹಾಗಾಗಿ ಅದು ಕೂಡ ಬಳಕೆ ಆಗುತ್ತೆ. ಅಂದ್ರೆ ಎಲ್ಲೆಲ್ಲಿ ಮೆಣಸಿನ ಪುಡಿಯನ್ನು ತಯಾರು ಮಾಡೋದಾಗಿರ್ಬಹುದು, ಕಾಗದಗಳಲ್ಲಿ ಆಗಿರಬಹುದು, ಬಟ್ಟೆಗಳನ್ನ ತಯಾರು ಮಾಡ್ತಾರೆ ಅಲ್ಲಿಯೂ ಕೂಡ ಇದನ್ನು ಉಪಯೋಗ ಮಾಡ್ತಾರೆ. ಬಣ್ಣಗಳಿಂದ ಮಾಡ್ತಕ್ಕಂಥ ಕೆಲಸಗಳಿಗೆ ಪೇಂಟಿಂಗ್ ಆಗಿರ್ಬಹುದು ಅವುಗಳಲ್ಲಿ ಕೂಡ ಇದನ್ನ ಬಳಕೆ ಮಾಡ್ತಾರೆ. ನೋಡಿ ಇಂಥ ಒಂದು ಕೆಮಿಕಲ್ ಅಂದ್ರೆ ಇಂಥಕ್ಕೆ ಉಪಯೋಗ ಆಗ್ತಕ್ಕಂತಹ ಕೆಮಿಕಲ್ ಅಥವಾ ರಾಸಾಯನಿಕವನ್ನು ತಂದು ಇವರು ಆಹಾರ ಪದಾರ್ಥಗಳಲ್ಲಿ ಬಳಕೆ ಮಾಡ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನಮ್ಮ ಆಹಾರ ಪದ್ಧತಿ ಕೆಡ್ತಾ ಇದೆ, ಅದು ಆರೋಗ್ಯದ ಮೇಲೆ ಎಷ್ಟು ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನಾವು ಯಾರು ಕೂಡ ಗಮನಿಸುವುದಿಲ್ಲ. ಸುಮ್ಮನೆ ಹಾಕಿದ್ದನ್ನು ಮಾಡ್ತಾರೆ, ಕೊಟ್ಟಿದ್ದನ್ನು ತಿಂತೇವೆ, ಬಾಯಿ ಚಪ್ಪರಿಸಿಕೊಂಡು ಅಂಗಡಿ ಮುಂಗಟ್ಟುಗಳಲ್ಲಿ ತಿಂತೇವೆ, ಅಷ್ಟಕ್ಕೆ ಮುಗಿತದೆ. ಆದರೆ ಎಷ್ಟು ಏನೆಲ್ಲ ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ವಿಚಾರ ಮಾಡಲಿಕ್ಕೆ ಹೋಗುವುದಿಲ್ಲ. ಇದಕ್ಕಿಂತ ಮುಂಚಿತವಾಗಿಯೂ ಕೂಡ ಒಂದು ಬ್ಯಾನ್ ಮಾಡಬೇಕು ಅಂತ ಹೇಳಿ ಕೆಲವು ಕಡೆಗಳಲ್ಲಿ ಬ್ಯಾನ್ ಮಾಡಿದ್ರು. ಆ ಆಹಾರ ಪದಾರ್ಥ ತಮಗೆಲ್ಲರೂ ಗೊತ್ತಿರಬಹುದು, ನ್ಯೂಡಲ್ಸ್ ಅಥವಾ ಏನು ಎಗ್ ರೈಸ್ಗಳಲ್ಲಿ ಅಥವಾ ಏನು ಫ್ರೈಡ್ ರೈಸ್ ಅಂತ ನಾವು ಕರಿತೀವಿ ಅವುಗಳಲ್ಲಿ ಅಜಿನೆಮೋಟೋ ಅಂತ ಹೇಳಿ ಒಂದು ಉಪ್ಪಿನ ಅಂಶ ಇರತಕ್ಕಂಥ ಏನು ಅಕ್ಕಿಯ ಕಾಳಿನಷ್ಟು ಒಂದು ಉದ್ದ ಇರ್ತದೆ ಅಥವಾ ಅದಕ್ಕಿಂತ ಚಿಕ್ಕದಿರುತ್ತೆ, ನಿಮಗೆ ಗೊತ್ತಿರಬಹುದು. ಅಜಿನೆಮೋಟೋ ಅಂತ ಹೇಳಿ ಬರ್ತಾ ಇತ್ತು, ಅದು ಕೂಡ ಏನಾಗುತ್ತಂದ್ರೆ ಟೇಸ್ಟನ್ನು ಜಾಸ್ತಿ ಮಾಡ್ತಾ ಇತ್ತು. ಅದು ಟೇಸ್ಟಿಂಗ್ ಪೌಡರ್ ಅಥವಾ ಏನು ಟೇಸ್ಟಿಂಗ್ ಉಪ್ಪು ಅದನ್ನು ಕರಿತಾ ಇದ್ವಿ, ಅದೊಂದು ರೀತಿಯಲ್ಲಿ ಉಪ್ಪೆ ಅದನ್ನು ಹಾಕ್ತಾ ಇದ್ರಿ ನೂಡಲ್ಸ್ಗಳಲ್ಲಿ ಫ್ರೈಡ್ ರೈಸ್ ಮಾಡುವಾಗ, ನಿಮಗೆ ಗೊತ್ತಿರಬಹುದು. ಸೊ ಅದನ್ನು ಬ್ಯಾನ್ ಮಾಡಿದ್ರು ಕೂಡ ಇವತ್ತು ಬಹುತೇಕ ಹೋಟೆಲ್ಗಳಲ್ಲಿ ಬಳಕೆ ಮಾಡೇ ಮಾಡ್ತಾರೆ, ಅದು ಇವತ್ತಿಗೂ ಕೂಡ ಬಿಟ್ಟಿಲ್ಲ. ಅದೇನಾಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಆರೋಗ್ಯದ ಮೇಲೆ ಸಮಸ್ಯೆ ಆಗುತ್ತೆ, ಮಿದುಳಿಗೆ ಆಗಿರಬಹುದು, ದೇಹಕ್ಕೆ ಆಗಿರಬಹುದು, ಹೊಟ್ಟೆ ನೋವಾಗಿರಬಹುದು. ಹಾಗಾಗಿ ರೋಡಮನ್ ಬಿ ಅಥವಾ RHB ಅನ್ನುವಂಥ ಕೆಮಿಕಲ್ಗಳನ್ನು ಕಬಾಬು ಗೋಬಿ ಮುಂಚೂರುಗಳಲ್ಲಿ ಬಳಕೆ ಮಾಡ್ತಾರಲ್ವ, ಅದರಿಂದ ಕ್ಯಾನ್ಸರ್ ಅಲ್ಲ, ಗಂಟಲು ಕಿರಿಕಿರಿ ಆಗುತ್ತೆ, ಹೊಟ್ಟೆ ನೋವು ಬರುತ್ತೆ, ಇಂಥವೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವ ಉದ್ದೇಶದಿಂದ ಇದೀಗ ಪುದುಚೇರಿ ತಮಿಳುನಾಡು ಅಲ್ಲದೆ ಕರ್ನಾಟಕದಲ್ಲಿ ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ ಗಂಭೀರವಾದಂತಹ ಆಲೋಚನೆಯನ್ನ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಇದೊಂದು ಗಮನ ಇರಲಿ, ಆಹಾರ ಪದ್ಧತಿಗಳಲ್ಲಿ ಇವತ್ತೆಲ್ಲ ಕೂಡ ಮಿಕ್ಸ್ ಆಗಿದೆ. ಸ್ವಲ್ಪ ವಿಚಾರ ಮಾಡಿ ಆದಷ್ಟು ಮನೆಯ ಊಟಗಳನ್ನು, ಮನೆಯಲ್ಲಿ ಮಾಡ್ತಕ್ಕಂಥ ಪದಾರ್ಥಗಳನ್ನು ಬಹಳ ಸೇವಿಸಿ. ಅನಿವಾರ್ಯ ಎಷ್ಟೋ ಕಡೆಗಳಲ್ಲಿ ಹೋಟ್ಲಿಗೆ ಹೋಗ್ತೀವಿ, ಅದರಲ್ಲಿ ಏನು ಹಾಕ್ತಾರೆ ಏನಿಲ್ಲ ಅನ್ನೋದನ್ನು, ಅಂದರೆ ಎಲ್ಲರೂ ಇಲ್ಲಿ ನಾವು ನಮ್ಮ ಆರೋಗ್ಯವನ್ನು ಕೆಡಿಸುವಂಥ ಪ್ರಯತ್ನ ಮಾಡ್ತಾರೆ ಅಂತ ಹೇಳೋದಿಲ್ಲ. ನಿಯತ್ತಾಗಿ ಕೆಲವರು ಪ್ರಾಮಾಣಿಕವಾಗಿ ಕೂಡ ಎಲ್ಲ ಶುದ್ಧತೆಯನ್ನು ಕಾಪಾಡಿಕೊಂಡು ಕೂಡ ಮಾಡ್ತಾರೆ. ಆದರೆ ಎಷ್ಟೋ ಕಡೆಗಳಲ್ಲಿ ನಾವು ಗೊತ್ತಿರೋದಿಲ್ಲ, ಹೋಗಿ ತಿಂತೇವೆ. ಅದರಲ್ಲೂ ಕೂಡ ಸ್ವಲ್ಪ ಮಕ್ಕಳ ಬಗ್ಗೆ ಎಚ್ಚರ ಇರಲಿ, ಯಾಕಂತೇಳಿದ್ರೆ ಎಷ್ಟೋ ಕಡೆಗಳು ಹೊರಗಡೆ ಹೋದಾಗ ಮಕ್ಕಳು ಹಠ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವರಿಗೆ ಗೋಬಿಯನ್ನು ತೆಗೆದುಕೊಡೋದು, ಈ ಕ್ಯಾಂಡಿಯನ್ನು ತೆಗೆದುಕೊಡೋದು, ಅವನ್ನೆಲ್ಲ ಮಾಡ್ತೇವೆ. ಹಾಗಾಗಿ ಅವುಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡುವಂತಹ ಪ್ರಯತ್ನಗಳು ಹೆಚ್ಚೇ ಇರುತ್ತೆ. ಹುಷಾರಾಗಿರಿ ಅಂತ ಹೇಳುವ ಪ್ರಯತ್ನ ನಮ್ದಾಗಿತ್ತು. ಇದೇ ಹೊತ್ತಿನ ಲೇಟೆಸ್ಟ್ ನಿರಂತರ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ, ಇದು ಸಾಮಾಜಿಕ ಚಿಲುಮೆ. ಚಿನ್ನ ಬೆಳ್ಳಿ ಖರೀದಿಗೆ ಸುವರ್ಣಾವಕಾಶ, ಮಹಾಲಿಂಗಪುರ ಪಟ್ಟಣದಲ್ಲಿ ಮಹಾಲಕ್ಷ್ಮಿ ಬೃಹತ್ ಆಭರಣ ಮಳಿಗೆ, ಪರಿಶುದ್ಧತೆಯ ಗುರುತು, ವಿಶ್ವಾಸಾರ್ಹ, ಯೋಗ್ಯ ಬೆಲೆ, 4 ತಲೆಮಾರುಗಳಿಂದ ವ್ಯವಹಾರ, ಅತ್ಯಂತ ನಿಪುಣ ಕುಶಲ ಕರ್ಮಿಗಳಿಂದ ಮಾಡಲ್ಪಟ್ಟ ನವನವೀನ ವಿನ್ಯಾಸಗಳ ಮತ್ತು ಸಾಂಪ್ರದಾಯಿಕ ಚಿನ್ನಾಭರಣಗಳ ಜೊತೆಗೆ ಆಕರ್ಷಕ ವಿನ್ಯಾಸ, ಆಂಟಿಕ್ ಆಭರಣಗಳು ಸೇರಿದಂತೆ ನಮ್ಮಲ್ಲಿ ಎಲ್ಲಾ ತರಹದ ಚಿನ್ನ ಮತ್ತು ಬೆಳ್ಳಿಯ ಸಾಕಷ್ಟು ಕಲೆಕ್ಷನ್ಗಳಿವೆ. ಎಲ್ಲಾ ವರ್ಗದವರಿಗೂ ಕೈಗೆಟಕುವ ದರದಲ್ಲಿ ಆಭರಣಗಳು ಲಭ್ಯ. ಹಿಂದೆ ಭೇಟಿ ನೀಡಿ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮಹಾಲಿಂಗಾಪುರ. ಗ್ರಾಹಕರ ತೃಪ್ತಿಯೇ ನಮ್ಮ ತೃಪ್ತಿ. ವಿಎನ್ ಗುಂಡಾ ಅಂಡ್ ಸನ್ಸ್ ಗಳ ಆಭರಣಗಳ ಮಳಿಗೆ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.